ಹೇ ಗಾಯ್ಸ್, ವೆಲ್ಕಮ್ ಟು ಕೆ ಎಮ್ ಗೇಮಿಂಗ್ 17. ಇವತ್ತು ಹೊಸ ವೀಡಿಯೋ ಬಿಡ್ತೀನಿ, ಅದು ಕನ್ನಡದಲ್ಲಿ. ಗಾಯ್ಸ್, ಹೋದಿನ ಎಪಿಸೋಡ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ನಿ, ಯಾಕಂದರೆ ಅದು ಕಂಟಿನ್ಯೂ ಪಾರ್ಟ್ ಇದು. ನಾನು ಹೋದಿನ ಎಪಿಸೋಡಲ್ಲಿ ಶೋರೂಮ್ ತೊಗೊಂಡಿದ್ದೆ, ಇವತ್ತು ನಾನು ಕಾರ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ನಾನು ಹೋದಿನ ಎಪಿಸೋಡಲ್ಲಿ ಹೇಳಿದ್ದೆ ನಾನು ಕಾರ್ ತೊಗೊಳಕ್ಕೆ ಹೋಗಬೇಕು ಅಂತ, ಅದಕ್ಕೆ ಇವತ್ತು ಹೋಗ್ತಿದ್ದೀವಿ. ಫಸ್ಟು ನಮ್ಮ ಮೈಕಲ್ಗೆ ಜ್ಯೂಸ್ ಕುಡಿಸ್ಬಿಡೋಣ, ಬನ್ನಿ. ಅವನಿಗೆ ಶಕ್ತಿ ಬರಬೇಕಂದ್ರೆ ಜ್ಯೂಸ್ ಕುಡಿಲೇಬೇಕು. ಜ್ಯೂಸ್ ಕುಡಿದ್ರೆ ಅವನಿಗೆ ಹೆವಿ ಶಕ್ತಿ ಬರುತ್ತೆ, ಗಾಡಿ ಓಡಿಸೋಕ್ಕೆ ಎಲ್ಲ ತುಂಬ ಸ್ಟ್ರೆಂತ್ ಬಂದಿರುತ್ತೆ ಅವನಿಗೆ. ಈಗ ಬನ್ನಿ, ಫಸ್ಟು ಏರ್ಪೋರ್ಟ್ಗೆ ಹೋಗೋಣ. ನಿಮಗೆ ಒಂದು ಸರ್ಪ್ರೈಸ್ ಇದೆ ಗೈಸ್ ಏರ್ಪೋರ್ಟಲ್ಲಿ, ಬನ್ನಿ ನಿಮಗೆ ಹೋಗೋಣ. ಗೈಸ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಇದೇ ಥರ ವೀಡಿಯೋಸ್ ಬರ್ತಾ ಇರೋದು ನಿಮಗೋಸ್ಕರ. ಗೈಸ್ ಯಾರು ಎಲ್ಲರೂ ವೀಡಿಯೋಸ್ ನೋಡಿ ಗಾಯಸ್ ಕಷ್ಟಪಟ್ಟು ನಿಮಗೋಸ್ಕರ ಮಾಡೋದು, ಯಾಕೆ ಯಾರು ನೋಡ್ತಾನೆ ಇಲ್ಲ? ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ, ನಿಮಗೆ ಇದೇ ಥರ ವೀಡಿಯೋಸ್ ಬರ್ತಿರತ್ತೆ. ಈ ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗ್ಬೋದು, ಫಸ್ಟು ಎಕ್ಸಿಟ್ ಆಗುತ್ತೆ ಇಲ್ಲಿ ಟ್ರಾಫಿಕ್ ಇಲ್ಲ, ತುಂಬ ಟ್ರಾಫಿಕ್ ಲಾಂಗ್ ಶಾಟ್ ಹೋಗ್ತೀನಿ ನಿಂತಿರಂಗೆ. ಏರ್ಪೋರ್ಟಿನಿಂದ ಎಷ್ಟು ಮೈಲ್ಸ್ ಇದೆ ಅಂದರೆ 1.70 ಮೈಲ್ಸ್ ಇದೆ. ಅಲ್ಗೋಬಿಟ್ಟು ಸರ್ಪ್ರೈಸ್ ಇದೆ ಗಾಯ್ಸ್, ನೀವು ನೋಡಲೇಬೇಕು, ಅದನ್ನು ತುಂಬ ಖುಷಿ ಆಗ್ತಾರೆ. ಗಾಯ್ಸ್, ನನ್ನ ಎಪಿಸೋಡ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. 2 ದಿನದಿಂದ ಯಾಕೆ ವೀಡಿಯೋ ಬಂದಿಲ್ಲ ಅಂದರೆ ಸ್ವಲ್ಪ ಇಶ್ಯೂ ಇತ್ತು, ಅದಕ್ಕೆ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೆ ಬಂದಿರಲಿಲ್ಲ. ಗೈಸ್, ಈಗ ಏರ್ಪೋರ್ಟಿಗೆ ಅಂತೂ ಇಂತೂ ಹತ್ರ ಬಂದಿದ್ದೀವಿ, ಸ್ವಲ್ಪ ದೂರ ಇದೆ ಏರ್ಪೋರ್ಟಿಗೆ, ಸ್ವಲ್ಪ ದೂರ ಹೋದ್ರೆ ಏರ್ಪೋರ್ಟಿಗೆ ಹೋಗ್ತೀವಿ. ನಮ್ಮ ಮೈಕಲ್ದು ಇದು ಸ್ವಲ್ಪ ಇದು ಆಗಿದೆ, ಇಂಪ್ರೂವ್ ಆಗಿದೆ ಅಲ್ವಾ ಗೈಸ್ ಡ್ರೈವಿಂಗ್ ಸ್ಕಿಲ್ಸ್. ಇವರು ಕೆಳಗಡೆ ಹೋಗೋದು, ಮೇಲ್ಗಡೆ ಬಂದಿದೆಯಾ ಮೈಕಲ್? ಕೆಳಗಡೆ ಹೋಗ್ಬೇಕಾಗಿರೋದು ಆಗ್ತಿದ್ದೀವಿ ಏರ್ಪೋರ್ಟ್ ಒಳಗೆ. ನಮಗೆ ತೆಗಿತಾನ ಗೊತ್ತಿರಲಿಲ್ಲ, ತೆಗೆದು ಆಗ್ತು ಇತ್ತು, ಈಗ ಆಗ್ತಿತ್ತು. ಏರ್ಪೋರ್ಟ್ ಒಳಗೆ ಬಂದ್ವಿ, ಇಲ್ಲಿ ಯಾರನ್ನಾರು ಕೇಳಬೇಕಲ್ಲ ಗುರು, ಯಾವ್ದಾದ್ರು ಫ್ಲೈಟ್ ಬಂದಿದೆಯಾ ಕಾರ್ಗೋ ಫ್ಲೈಟು ಅಂತ. ಅವ್ನು ಹೋಗ್ತಿದ್ದಾನೆ ರೀ, ಅವ್ನು ಗಾಡಿ ನೆನೆಸ್ಬಿಟ್ಟು ಮಾತಾಡಿ ಕೇಳ್ಕೊಂಬರೋಣ. ಓ, ನಿಂತ್ಕೋ ಗುರು, ನಿಂತ್ಕೋ ಗುರು, ನಿಂತ್ಕೊಳು. ಗೈಸ್, ಅವನು ನಮ್ಮನ್ನೇ ಇದನ್ನ ಮಾಡ್ತಾನೆ. ಎಕ್ಸ್ಕ್ಯೂಸ್ ಮಿ, ಐ ಕೆನ್ ವಿ ಗೋ ಟು ಇಟ್ ಇದೆ ಗುರು, ನಮಗೆ ಹೊಡೆಯಕ್ ಬರ್ತೀಯಾ ಮೈಕಲ್ಗೆ? ತಗೋ ತಗೋ ತಗೋ, ಮೈಕಲ್ ಸವಾಸಕ್ಕೆ ಬರಬಾರ್ದು ಇನ್ನೊಂದು ಸರ್ತಿ. ತಗೋ ತಗೋ ತಗೋ, ಹೋದ ಬಿದ್ದ, ಇನ್ನೂ ಆ ಕಡೆ ಇರಬೇಕು ನೋಡಿ. ಆ ಕಡೆ ಎಷ್ಟೋ 4-5 ಜನ ಇದ್ದಾರೆ, ಅಲ್ಲೇ ಹೋಗೋಣ ಮಾತಾಡ್ಸೋಣ. ಇಲ್ಲಿ ಗಾಯ್ಸ್ ಮೈಕಲ್ನ ನೋಡಿ, ಇವ್ರು ಹೆದರ್ಕೊಂಡು ಹೋಗ್ತವ್ರೆ. ಏ, ಏನು ಮಾಡಲ್ಲ ಬರ್ರು, ಬಿಡಿ ಗಾಯ್ಸ್. ಇಲ್ಲೆಲ್ಲರೂ ಟ್ರಕ್ ಇದೆಯಾ ನೋಡೋಣ, ಅಲ್ಗೆ ಹೋಗುತ್ತೆ. ಮತ್ತೆ ಸುಮ್ಮನೆ ಬಂದು ಮತ್ತೆ ಟ್ರಕ್ ತೊಗೊಳ್ಬೇಕು, ಅಲ್ಲೇ ಡೈರೆಕ್ಟಾಗಿ ತೊಗೊಂಡು ಹೋಗೋದಲ್ಲ ಟ್ರಕ್ನ. ಇಲ್ಲೆಲ್ಲರೂ ಟ್ರಕ್ ಇದೆ ನೋಡೋಣ. ಹಾಂ, ಅಲ್ಲಿದೆ ನೋಡಿ ಗಾಯ್ಸ್. ಆ ಟ್ರಕ್ನ ಎತ್ಕೊಂಡು ಇವತ್ತು ಗಾಡಿಗಳನ್ನ ಸ್ಪೀಡ್ ಟೆಸ್ಟ್ ಮಾಡೋಣ. ಮತ್ತು ಏನೇನು ಅದರಲ್ಲಿ ಫೆಸಿಲಿಟೀಸ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಇವತ್ತೇ ಇದೇ ವಿಡಿಯೋದಲ್ಲಿ. ನೀವು ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕ್ರೇಜಿ ಇದೆ ವಿಡಿಯೋ ಅಂತೂ. ಗಾಯ್ಸ್, ಅಲ್ಲೇ ಪ್ಲೇನ್ ಬಂದಿದೆ ನೋಡಿ, ಅಲ್ಲೇ ಇರೋದು. ಓ, ಪ್ಲೇನ್ ಇತ್ತಾನೆ ಬಂದಿದೆ ಗಾಯ್ಸ್, ಎಷ್ಟು ಬಂದಿದೆ ಅಂದರೆ ಇಳಿಸಿರ್ತಾರೆ ಗಾಡಿಗಳನ್ನ. ಬನ್ನಿ ಆಗೋಣ.
ಹೋಗ್ಬಿಡು, ಏನಿದು ಇಷ್ಟೇನು ಸ್ಪೀಡ್ ಹೋಗಿದ್ರು ಗಾಯ್ಸ್. ಕಾರ್ ಇಲ್ಲ, ಹಾಂ ಇಲ್ಲಿದೆ ನೋಡಿ ಗಾಯ್ಸ್, ಬನ್ನಿ ಯಾವ್ದಿದೆ ಅಂತ ನಿಮಗೆ ತೋರಿಸ್ತೀನಿ ರೀ. ಕಾಣಲ್ಲ, ತೋರಿಸ್ತೀನಿ ರೀ. ಈಗ ಇಳಿದು ಬಿಟ್ಟು ಆ ಕಾರ್ ಹತ್ರ ಹೋಗೋಣ. ಇದು ಯಾವ್ದು ಗೊತ್ತಾ ಗಾಯ್ಸ್? ರ್ಯಾಮ್, ಇದು BMW X7. ಇದನ್ನು ಬುಕ್ ಮಾಡಿದ್ದೆ ನನ್ನ ಶೋರೂಮ್ಗೆ. ಇದು ಬಂದರೆ ಲ್ಯಾಂಬೋರ್ಗಿನಿ ಉರುಸ್. ಇದು ಬಂದರೆ ನಮ್ಮ ಅತ್ಯಂತ ಸೂಪರ್ ಬೈಕ್ R15. ನೋಡಿ ಸ್ಟಾರ್ಟಿಂಗಲ್ಲೇ ವೀಲಿಂಗ್ ಐತದ ಗಾಡಿ. ಒಬ್ರು ಕೇಳಿದ್ರು ಜಿಮ್ಮಿಗೆ ಗಿಫ್ಟ್ ಮಾಡಿ ಅಂತ, ಅದಕ್ಕೆ ತಂದಿದ್ದೀನಿ ಗಾಡಿನ R15ನ. ಅದಕ್ಕೆ ಬುಕ್ ಮಾಡಿದ್ದು ಗಾಡಿನ R15. ಇದನ್ನ ಸೀದಾ ನಮ್ಮ ಶೋರೂಮ್ಗೆ ತೊಗೊಂಡೋಗಿ ಆ ಕಾರ್ನೆಲ್ಲ ಅಲ್ಲಿ ನಿಲ್ಲಿಸಿ ಬೈಕಲ್ಲೇ ಮನೆಗೆ ಹೋಗೋಣಂತೆ. ಇದನ್ನು ಸ್ಪೀಡ್ ಟೆಸ್ಟ್ ಮಾಡೋಣ, ಬನ್ನಿ ಎಷ್ಟಿದೆ ಅಂತ. ಇವರ ಸ್ಪೀಡ್ ಟೆಸ್ಟು ಗೊತ್ತಾಗ್ತಿಲ್ಲ ಗಾಯ್ಸ್. ನೋಡಿ ನಮ್ಮ ಬ್ಯಾಕ್ ವೀಲ್ ಎತ್ತದೆ ಇದನ್ನು ಮೈಕಲ್ಲು. ಬನ್ನಿ ಬನ್ನಿ ನೋಡೋಣ ಹೆಂಗೆ ಬರುತ್ತೆ, ಹೆಂಗಿದೆ. ಸಖತ್ತಾಗಿದೆ ಬೈಕ್ ಅಂತೂ, ನನಗಂತೂ ಸಖತ್ ಇಷ್ಟ ಐತಿ ಬೈಕು. R15ಗೆ ಎಷ್ಟು ಹೋಯ್ತು ಅಂದರೆ ಗಾಯ್ಸ್, $2 million ಆಯಿತು ಬೈಕಿಗೆ. ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಸೋಕ್ಕೆ $2 million ಹೋಯಿತು. ಮೈಕಲ್ ಶ್ರೀಮಂತ ಆಗ್ಬಿಟ್ಟಿದ್ದಾನಲ್ಲ, ಅದಕ್ಕೆ ಅಷ್ಟೊಂದು $2 million ಎಲ್ಲ ಕೊಟ್ಟು ತಂದಿದ್ದಾನೆ. ಈಗ ಸಿನಿಮ್ಯಾಟಿಕ್ ಶಾಟಲ್ಲಿ ನೋಡಿ ಹೆಂಗಿದೆ ಅಂತ. ಓಹೋ ಹೋ ಹೋ, ಮೈಕಲ್ ಮೈಕಲ್ ಹುಷಾರು 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 ಮೈಕಲ್ ಹುಷಾರು ಕಣೋ ಮೈಕಲ್. ಈಗ ಇನ್ನೊಂದ್ಸತಿ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. ಬೇಡ ಬೇಡ ಅನಿಸುತ್ತೆ, ಹೋಗಲ್ಲ ನೆನೆಸ್ಬಿಡೋಣ ಬನ್ನಿ. ಹುಷಾರಪ್ಪ, ಎಲ್ಲರೂ ಮತ್ತೆ ಬಿದ್ದಿ ಹಾ ಬಿದ್ದಿ ಹಾಕೋಣೋ. ಬಾ ಸೈಲೆಂಟಾಗಿ ನಿಲ್ಸು, ಜಿಮ್ಮಿಗೆ ಗಾಡಿದದು ಜಿಮ್ಮಿಗೆ. ನಂಬರ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಈ ಗಾಡಿದು, ಹೊಸದು ಬೇರೆ. ಫಸ್ಟೇ ಬೋಣಿ ಮಾಡಿಬಿಟ್ಟೆ ನಮ್ಮ ಮೈಕಲು. ಈಗ ಇದ್ರದ್ದು ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ, ಗಾಡಿ ಹೆಂಗಿದೆ ಅಂತ. ಸಖತ್ತಾಗಿದೆ ನಾನು ನೋಡ್ದಂಗೆ, ಲುಕ್ಕೇ ಭಯಂಕರ ಸಖತ್ತಾಗೈತಲ್ವಾ, ಸಖತ್ ಸ್ಪೀಡ್ ಇದೆ ಗಾಯ್ಸ್. ನೋಡಿ ಎಕ್ಸಲೇಟ್ರ್ ಕೊಟ್ಟರೆ ಜುಯಿ ಅಂತ ಹೋಗುತ್ತೆ. ಬನ್ನಿ ಸ್ಪೀಡ್ ಟೆಸ್ಟ್ ಎಷ್ಟು ಸ್ಪೀಡ್ ಹೋಗುತ್ತೆ ನೋಡೋಣ. 260 ಗಾಯ್ಸ್, ಏನಿದು ಎಲ್ಲ ಗಾಡಿನೂ ಬೋಣಿ ಮಾಡ್ತಾನೆ ಇವತ್ತು. ಬನ್ನಿ ಬನ್ನಿ, ಈಗ ಇಂಟೀರಿಯರ್ ನೋಡ್ಕೊಂಬಿಡಿ ಒಂದ್ಸತಿ, ತೋರಿಸ್ತೀನಿ ಒಂದು 5 ನಿಮಿಷ ತೋರಿಸ್ತೀನಿ ರೀ. ಗಾಡಿ ಸ್ಪೀಡ್ ಟೆಸ್ಟ್ ಎಷ್ಟಿದೆ ಅಂದರೆ ತುಂಬ ಜಾಸ್ತಿನೇ ಇದೆ. ಇಂಟೀರಿಯರ್ ನೋಡ್ಕೊಂಬಿಡಿ, ಚೆನ್ನಾಗಿದೆ ಗಾಡಿದು ಇಂಟೀರಿಯರ್ ಇತ್ತು ಸೂಪರ್. A1 ಇದೆ, ಅದರಲ್ಲಿ ಏನೇನು ಚಿಂತೆ ಇಲ್ಲ. ಇನ್ನೊಂದು ಸತಿ ಎಷ್ಟು ಸ್ಪೀಡ್ ಹೋಗುತ್ತಂತ ಚೆಕ್ ಮಾಡೋಣ. 260 ಗಸ್, 260 ಹೋಗುತ್ತೆ, 260 ಹೋಗುತ್ತೆ ಗಾಯ್ಸ್. ಗಾಡಿ ಚೆನ್ನಾಗಿದೆ ಇರಲಿ, ಇನ್ನೂ ಜಾಸ್ತಿ ಸ್ಪೀಡ್ ಹೋಗುತ್ತೆ ಅನಿಸುತ್ತೆ. ಲಾಕ್ ಮಾಡಿರ್ತಾರೆ ಗಾಡಿ, ಹೊಸ ಗಾಡಿ ಅಂತ. ನಮ್ಮ ಗಾಯ್ಸ್ ಮುಂದಿನ ಎಪಿಸೋಡಲ್ಲಿ ನಮ್ಮ ಶೋರೂಮ್ಗೆ ಎಂಪ್ಲಾಯೀಸ್ ಬರ್ತಾರೆ, ಎಂಪ್ಲಾಯೀಸ್ನ ಐಡ್ ಮಾಡ್ತೀನಿ. ಅದನ್ನ ನೋಡಬೇಕಂದ್ರೆ ನೀವು ನನ್ನ ವಿಡಿಯೋಸ್ನ ನೋಡ್ತಿರ್ಬೇಕು, ಹಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಬೇಕು. ಈ ಗಾಡಿನ ಇನ್ನೊಂದು ಸರ್ತಿ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. ನಮ್ಮ ಹತ್ರ ಇತ್ತು, ಇದೇನು ಟೆಸ್ಟ್ ಮಾಡಬೇಕಂತ ಏನಿರಲಿಲ್ಲ. ಆದರೂ ಹೊಸ ಗಾಡಿ ಏನಾದ್ರು ಗೋಲ್ ಮಾಡಲಿ ಏನಾದ್ರು ಮಾಡೋರ ಅಂತ ನೋಡಬೇಕಲ್ಲ ಗಾಡಿದು. ಸಖತ್ತಾಗಿ ಹೋಗ್ತಿದೆ ಗಾಡಿ,
ಬ್ರೇಕು ಕರೆಕ್ಟಾಗಿದೆ ಇದ್ರದ್ದು, ಇದ್ರದ್ದು ಕರೆಕ್ಟ್ ಇರಲಿಲ್ಲ. ಯಾವುದ್ರೇ ಬಿ ಎಮ್ ಡಬ್ಲ್ಯೂದು ಸ್ವಲ್ಪ ಬ್ರೇಕು ಸಡನ್ ಹಿಡಿಯಲ್ಲ. ನೋಡಿದ್ರಲ್ಲ ಹೆಂಗೆ ಬ್ಲ್ಯಾಸ್ಟ್ ಆಯಿತು, ಬ್ಲ್ಯಾಸ್ಟ್ ಆಯ್ತು ಅಂತ ನೋಡಿದ್ರಲ್ವ. ಮೈಕಲು ಮೈಕಲ್ ಇವೆಲ್ಲ ಬೇಕಾಗಿತ್ತ ಮೈಕಲ್? ನಂದೇ ತಪ್ಪು ಬಿಡಿ, ಹಿಂಗ್ ಲೆಫ್ಟ್ ತಗೋಗಿ ಎಫ್ ಹತ್ತು ಬಿಟ್ಟೆ, ಅದಕ್ಕೆ ದಬಾಕಂತ ಬಿದ್ದುಬಿಟ್ಟೆ. ಯಾಕೆ ಎಗುರ್ಕೊಂಡು ಹೋಗ್ತಾನ ಮೈಕಲ್? ಅತ್ತೋಗುರು ಹತ್ಕೋ ಹತ್ಕೋ ಹೋಗೋಣ ಬೇಗ ಪಟ 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 ಅಂತ. ಗಾಯ್ಸ್ ವಿಡಿಯೋ ಹಂಗೆ ಅನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ, ಮರ್ಯಕ್ಕೆ ಹೋಗಬೇಡಿ. ಮತ್ತೆ ಮುಂದೆ ಕ್ರೇಜಿ ಕ್ರೇಜಿ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೋಸ್ಕರ. ತಪ್ಪದೆ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ಗಾಡಿನ ನಿಮಗೆ ಅಲ್ಲಿ ಎಲ್ಲ ಕ್ಯಾರಿ ಮಾಡಿ ನಿಮ್ಗೆ ಸಿಗ್ತೀನಿ. ಗಾಯ್ಸ್ ಅಂತೂ ಇಂತೂ ಕ್ಯಾರಿ ಆಯಿತು, ಮಿಷಿನ್ ಪಾಸ್ಡ್. ಇವತ್ತಿನ ವಿಡಿಯೋ ಇಷ್ಟೇ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್, ಟಾಟಾ, ಶುಭ ದಿನ.